ನೋಡಿ, ಚುನಾವಣೆ ಅಭ್ಯರ್ಥಿ ಘೋಷಣೆ ಆಗಿದೆ ಕಾಂಗ್ರೆಸ್ ಪಾರ್ಟಿಲಿ. ನಾನು ಒಬ್ಬ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಬ್ಬ ಶಾಸಕ. ಸೊ ನಾವು ತಯಾರು ಮಾಡ್ಕೋಬೇಕಲ್ಲ. ಈ ಮಧ್ಯೆ ಭಾಳ ಜನ ಕಾರ್ಯಕರ್ತರು ಎರಡು ಪಾರ್ಟಿಯಿಂದ ನಮ್ಮ ಪಾರ್ಟಿ ಸೇರಿಕೊಳ್ಳಿಕ್ಕೆ ಭಾಳ ಮುಂದೆ ಬರ್ತಾ ಇದ್ದಾರೆ. ಅದನ್ನು ಯಾರ್ಯಾರು ಏನೇನು ಅಂತೇಳಿ ಅವರೆಲ್ಲ ನಮ್ಮ ಲೋಕಲ್ ಅವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಅವ್ರಿಗೆಲ್ಲ ಏನಪ್ಪ ಅಂತಂದರೆ, ಇಷ್ಟು ವರ್ಷ ದಳದಲ್ಲಿ ನಮಗೂ ದಳಕ್ಕೂ ಹೋರಾಟ ನಡ್ಕೊಂಡು ಬರ್ತಾಯಿತ್ತು. ನಮ್ಮ 5-6 ಕ್ಷೇತ್ರದಲ್ಲಿ ನಮಗೂ ದಳನೇ ನೇರ ಸ್ಪರ್ಧೆ ಇದ್ದೀವಿ. ಈಗ ದಳ ಇಲ್ವಲ್ಲ, ಅದಕ್ಕೇನಪ್ಪ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಕುಟುಂಬದಿಂದನೇ BJP ಪಾರ್ಟಿಗೆ ಸೇರಿಸ್ಬಿಟ್ರಲ್ಲ, ಇನ್ನು ನಮ್ಮ ಗತಿ ಏನು ಅಂತ ಪಾಪ ಕಾರ್ಯಕರ್ತರೆಲ್ಲ ಕೇಳ್ತಾ ಇದ್ದಾರೆ. ಸೊ ಅವರೆಲ್ಲ ಬಂದು ನಮ್ಮವ್ರ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ, ನನ್ನ ಹತ್ರನೂ ಸಂಪರ್ಕ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯನ ತೆಗೆದುಕೊಂಡಿದ್ದೀವಿ. ಸೇರ್ಪಡೆ ಮಾಡ್ಕೊಳ್ತೀರಾ? ನಾನೇನೋ ನಮ್ಮವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಈಗ ಪಾಪ ಅವ್ರಿಗೆ ನಮ್ಮ ವಿರುದ್ಧ ಹೋರಾಟ ಮಾಡಿದವ್ರಿಗೆ ಈಗ ಪಾಪ ಅವ್ರಿಗೆ ಮುಂದಿನ ಭವಿಷ್ಯ ನೋಡ್ತಾರಲ್ಲ, ಮುಂದಿನ ಭವಿಷ್ಯಕ್ಕೋಸ್ಕರ ಅವ್ರಿಗೆಲ್ಲ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ಆಸೆ ಬಂದಿದೆ. ಸೊ ನಾವು ಎಲ್ಲ ಮರೆತು ಅವ್ರನ್ನೆಲ್ಲ ನಮ್ಮ ಪಾರ್ಟಿಗೆ ಹಳ್ಳಿ ಮಟ್ಟದಲ್ಲಿ ಯಾರ್ಯಾರು ಕಾರ್ಯಕರ್ತರು ಇದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೀವಿ. ಸರ್, BJPಯಿಂದ ಪ್ರಬಲ ಅಭ್ಯರ್ಥಿನ ಹಾಕಿದ್ದೀವಿ, ಏನು ಮಾಡ್ಸ್ಕೊಳ್ಳಿ? ಅವ್ರ ಪಾರ್ಟಿದು ಮಾತಾಡಲಿ ರೀ, ಕುಮಾರಸ್ವಾಮಿ ದಳದ ಫಸ್ಟ್ ಮಾತಾಡಲಿ. ದಳ ಇದೆಯಾ ಇಲ್ಲ ಅನ್ನೋದನ್ನು ಗೌಡರು ಕುಮಾರಸ್ವಾಮಿ ಅವರು ಫಸ್ಟ್ ಹೇಳಲಿ, ಆಮೇಲೆ ಪ್ರಬಲ ಅಭ್ಯರ್ಥಿ ಆಮೇಲೆ ಮಾತಾಡೋಣ. ಸರ್, ಅದೊಂದು ಇದು ಅರಮನೆ ಸುತ್ತಲೂ ಜಾಗದ ವಿಚಾರವಾಗಿ ನೀವು ಕ್ಯಾಬಿನೆಟ್ ನೀವು ನಾನು ಇರಲಿಲ್ಲ, ಅದು ಸುಪ್ರೀಂ ಕೋರ್ಟಲ್ಲಿ ಭಾಳ ದೊಡ್ಡ ಸೀರಿಯಸ್ ಆಗಿ ಕೋರ್ಟ್ ಅವರು ಸುಪ್ರೀಂ ಕೋರ್ಟಲ್ಲಿ ಭಾಳ ಸೀರಿಯಸ್ ಆಗಿ ಹಿಂದೆ ಕಂಟೆಂಪ್ಟ್ ಆಗಿತ್ತು. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ತೀರ್ಮಾನ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಅವರು ನಮ್ಮ ಮೇಲೆ ಭಾಳ ಗಲಾಟೆ ಮಾಡ್ತಾಯಿದ್ರು, ಆಫೀಸರ್ಸ್ ಎಲ್ಲ ನೀವೇ ಖುದ್ದಾಗಿ ಬರಬೇಕು ಅಂತೇಳಿ ಆದೇಶ ಕೊಟ್ಟಿದ್ದರು. ಅದಕ್ಕೆ ಏನಾಯಿತು ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ ಎಲ್ಲ ತಿಳಿಸಿದ್ದು. ನಿನ್ನೆ ಏನಾಯಿತು ಅಂತ ನನಗೆ ವಿಚಾರಿಸ್ತೀನಿ. ಸಿ ಅವೆಲ್ಲ ಕೋರ್ಟಲ್ಲೇ ಸುಪ್ರೀಂ ಕೋರ್ಟಲ್ಲೇ ಕೆಲವು ಆದೇಶ ಕೊಟ್ಟಿದ್ದಾರೆ, ಕೋರ್ಟ್ ಆದೇಶನ ನಾವು ಪಾಲನೆ ಮಾಡಲೇಬೇಕಾಗಿದೆ. ಈಗ ರಸ್ತೆ ಅಗಲೀಕರಣ ಮಾಡ್ತೀರಾ ಸರ್?